कांग्रेस ಮಂಡಿಸಿದ್ರಿ ಅದು ಇವತ್ತು ನಮ್ಮ ಕಾಂಗ್ರೆಸ್ ಪರವಾಗಿ ನಿಂತಿದೆ ನಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾಗಿ ನಾವು ಆಯ್ಕೆ ಮಾಡ್ಕೊಳ್ತೀವಿ ನಮ್ಮ ಎಲ್ಲ ನಾಯಕರು ಎಲ್ಲ ಕೂತು ಒಂದೇ ಒಬ್ಬರ ಹೆಸರಲ್ಲಿ ಒಬ್ಬರು ನಾವು ಉಪಾಧ್ಯಕ್ಷ ಮಾಡ್ಕೊಳ್ತೀವಿ ಕಾಂಗ್ರೆಸ್ ಇದು ಮುಂದಿನ ದಿನಗಳಲ್ಲಿ ಕೋಲಾರನಲ್ಲಿ ಕಾಂಗ್ರೆಸ್ ಎಂಎಲ್ಎ ಕೂಡನು ಕಾಂಗ್ರೆಸ್ ಆಗ್ತಾರೆ ಖಂಡಿತವಾಗಲೂ ರಾಜ್ಯದಲ್ಲಿ ಕೂಡನು ಮುಂದೆ ಕಾಂಗ್ರೆಸ್ ಬರ್ತದೆ ದೇವಿಟ್ಟನನ್ನು ಇದೆಲ್ಲರಿಗೂ ಅರ್ಥ ಮಾಡ್ಕೊಳ್ಳಬೇಕು ಕಾಂಗ್ರೆಸ್ ಯಾವತ್ತೂ ಕೂಡನು ಬಡವರ ಪರವಾಗಿ ಇರತಕ್ಕಂತ ಕಾಂಗ್ರೆಸ್ ಯಾವತ್ತೂ ಇವರು ಇವತ್ತಿನ ಬಿಜೆಪಿ ಅವರು ಆಡ್ತಾ ಇದ್ದಾರೆ ಇಲ್ದಿರೋ ಗಲ್ಬೆಗಳಿಕ್ಸಿ ಇಲ್ದಿರೋದೆಲ್ಲ ಒಂದು ಅವ್ಯವಹಾರಗಳು ಮಾಡಿ ಎಲ್ಲ ಮಾಡ್ತಾ ಇದ್ದಾರೆ ಇದವರೆಲ್ಲ ಮರಿಬೇಕು ಮುಂದಿನ ದಿನಗಳಲ್ಲಿ ಇನ್ನ ಅವರದ ಏನು ನಡೆಯೋದಿಲ್ಲ ಎಲ್ಲ ಜನಕ್ಕೆಲ್ಲ ಕೂಡ ಗೊತ್ತಾಗಿದೆ ಸುಮ್ಮನೆ ಶಾಂತಿ ಒಳಗಿರೋದು ಕೂಡ ಅಶಾಂತಿ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಇಡಿ ರಾಜ್ಯದಲ್ಲೆಲ್ಲ ಇಡಿ ದೇಶದಲ್ಲೇನೆ ಅವರು ಅಶಾಂತಿ ಮಾಡ್ತಾ ಇದ್ದಾರೆ ಇದೆಲ್ಲ ಬಹಳ ದಿನ ನಡೆಯೋದಿಲ್ಲ ಮುಂದಿನ ಚುನಾವಣೆಯಲ್ಲಿ ನಾವು ಕಾಂಗ್ರೆಸ್ ಏನು ಅನ್ಬಿಟ್ಟು ನಾವು ತೋರಿಸ್ತೀರಿ ಅವರಿಗೆ ಒಂದು ಒಳ್ಳೆ ಕಿವಿಮಾತು ಹೇಳೋದು ಏನಂದ್ರೆ ಒಳ್ಳೆ ರೀತಿಯಲ್ಲಿ ಆಡಳಿತ ನಡೆಸಲಿ ಒಳ್ಳೆ ರೀತಿಯಲ್ಲಿ ಜನಸಂಪರ್ಕ ಮಾಡಲಿ ಅದು ಬಿಟ್ಬಿಟ್ಟು ಅಲ್ಲಲ್ಲೇ ಕೋಮುಗಲಭೆಗಳು ಮಾಡೋದು ಜಾತಿ ಜಾತಿಗೆ ತಂದಿಡೋದು ಇದೆಲ್ಲ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಅವರು ನಿಲ್ಲಿಸಬೇಕು ಕೂಡಲೇನೆ ಅಂತ ಹೇಳಿ ನಾನು ಮಾತಾಡೋದಕ್ಕೆ ಮಾತಾಡಿದ್ನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಈಗ ಒಂದು ನಗರಸಭೆಯಲ್ಲಿ ಮೊದಲಿಂದ ಕೂಡನು ಅಧ್ಯಕ್ಷರು ಉಪಾಧ್ಯಕ್ಷರು ಹೊಂದಾಣಿಕೆಯಲ್ಲಿ ಹೋಗಬೇಕು ಈ ಹೊಂದಾಣಿಕೆ ಯಾವಾಗ ಇಲ್ಲ ಅಂತ ಹೇಳಿದ್ರೆ ಗಣ ಎಲ್ಲ ಕೂಡನು ವಿಷಯ ಗೊತ್ತಾದ ಮೇಲೆ ಅವರು ಹೊಂದಾಣಿಕೆಯಲ್ಲಿ ಇಲ್ಲ ಅಂದ್ಬಿಟ್ಟು ಅವರ ಮೇಲೆ ಅವಿಶ್ವಾಸನ ನಾವು ಮಂಡನೆ ಮಾಡಿದ್ರಿ ಆ ವಿಶ್ವಾಸದಲ್ಲಿ ಅಭಿವೃದ್ಧಿಗಾಗಿ ಅಡಚಣೆ ಅಭಿವೃದ್ಧಿ ಕಾರ್ಯಗಳಿಗಾಗಲಿ ಇನ್ನೊಂದಿಗಾಗಲಿ ಹೊಂದಾಣಿಕೆ ಇಲ್ಲ ಅಂದ್ರೆ ಅದೇನೆ ಇದಕ್ಕಾಗಿ ದಯವಿಟ್ಟು ಅವರು ನಾವು ಆಗಲೇ ಆಲ್ರೆಡಿ ನಾವು ಮಾಡಿದ್ರಿ ಮುಂದಿನ ದಿನಗಳಲ್ಲಿ ಇವತ್ತು ರೆಸಲ್ಯೂಷನ್ ಮಾಡಿ ಡಿ ಸಿ ಕಳಿಸ್ಕೊಡ್ತೀವಿ ಮುಂದಿನ ದಿನಗಳಲ್ಲಿ ನಾವು ಕಾಂಗ್ರೆಸ್ಸಿಂದ ನಮ್ಮ ಹೈಕಮಾಂಡ್ ಅವ್ರ ಹತ್ರ ಕೂತು ಒಬ್ಬರನ್ನ ನಾವು ಉಪಾಧ್ಯಕ್ಷ ಮಾಡ್ಕೊಳ್ತೀವಿ ಸರ್ ಇವತ್ತು ಯಾರು ಸಪೋರ್ಟ್ ಮಾಡಿದ್ದಾರೆ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜೆ ಡಿ ಎಸ್ ಅವರು ಸಪೋರ್ಟ್ ಈಗ ನಮ್ಮ ಇಂಡಿಪೆಂಡೆಂಟ್ರು ಮಾಡಿದ್ದಾರೆ ಜೆ ಡಿ ಎಸ್ ಅವರು ಮಾಡಿದ್ದಾರೆ ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಮುಂದೆ ಹೊಂದಾಣಿಕೆ ಅನ್ನೋದಲ್ಲ ನಮ್ಗೆ ಈಗ ಸಪೋರ್ಟ್ ಮಾಡಿದ್ದಾರೆ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ ಇನ್ನೊಂದು ವಿಚಾರ ಏನಂದ್ರೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ಬೇಕಾದ್ರೆ ಅವ್ರು ಕೂಡ ವಾಲಂಟಿಯರ್ ಬಂದು ನಮ್ಗೆ ಮಾಡಿದ್ದಾರೆ ಏನು ಷರತ್ತಿಲ್ಲ ಅವ್ರದ್ದು ವಾಲಂಟಿಯರ್ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ ಯಾರು ಹೇಳಿದ್ದು ನಾನು ಈಗ ಅದು ಅದೇನು ಅವ್ರಿಗೆ ವಿಷಯ ಬಂದಿರೋದು ನಾವು ಯಾವುದು ಕೂಡ ಅಮಿಷನ್ನು ಅಡ್ಡಿಲ್ಲ ಒತ್ತಡನೂ ಮಾಡಿಲ್ಲ ಏನೂ ಮಾಡಲಿಲ್ಲ ಇದು ನಮಗೆ ಗೊತ್ತಿರೋ ವಿಚಾರದಲ್ಲಿ ನಮಗೆ ವಿಶ್ವಾಸದಲ್ಲಿ ಬಂದಿದ್ದಾರೆ ನಮಗೆ ಮತ ಕೊಟ್ಟಿದ್ದಾರೆ ಇಪ್ಪತ್ತ್ಮೂರು ಜನ ನಮಗೆ ಮೂವತ್ತೆರಡರಲ್ಲಿ ಅವರು ಸದಸ್ಯರಾಗಿ ಅವ್ರು ಕೂಡ ಹಕ್ಕಿದೆ ಭ್ರಷ್ಟಾಚಾರ ನಡೆದಿದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ತನಿಖೆಗೆ ವಿಧಾನ ಇದೆ ಆ ವಿಧಾನ ತನಿಖೆ ಆಗಲಿ ಯಾರು ಅದರಲ್ಲಿ ಭ್ರಷ್ಟಾಚಾರ ಇನ್ವಾಲ್ವ್ ಆಗಿದ್ದಾರೆ ಅದರಲ್ಲಿ ಪ್ರೂವ್ ಆಗಿ ಒಂದು ಪನಿಷ್ಮೆಂಟ್ ಆದರೆ ಅದನ್ನು ನಾವೇನು ಅದನ್ನು ವೆಲ್ಕಮ್ ಮಾಡ್ತೀನಿ ಅದರಲ್ಲಿ ನಂದೇನು ಮುಚ್ಚು ಮಾಡಿರಲಿಲ್ಲ ಅದರಲ್ಲೇನು ಮುಚ್ಚು ಮಾಡಿರಲಿಲ್ಲ 23 ಜನ ಸದಸ್ಯರು ಅವಿಶ್ವಾಸ ಮಂಡಿಸಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಅವಿಶ್ವಾಸ ನಿರ್ಣಯ ಏನಿದೆ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಮಾಡೋದು ಸುಲಭ ಅವಿಶ್ವಾಸ ಮಂಡಿಸಿ ಅವರನ್ನ ತೆಗೆಯೋದಿದೆಯಲ್ಲ ಅದು ಅಷ್ಟು ಸುಲಭವಾದಂಥ ಕೋಲಾರ ನಗರಸಭೆಯಲ್ಲಿ ಇವತ್ತು ಅವಿಶ್ವಾಸ ಮಂಡನೆ ಮಾಡಿ ಸಕ್ಸಸ್ ಆಗಿರೋದು ದಿಸ್ ಇಸ್ ದ ಫಸ್ಟ್ ಟೈಮ್ ಇದರಲ್ಲಿ ಎಲ್ಲರೂ ಕೂಡ ಆತ್ಮಸಾಕ್ಷಿಯಾಗಿ ಇರ್ರೆಸ್ಪೆಕ್ಟ್ ಆಫ್ ಪಾರ್ಟಿ ನಮ್ಮ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ನೇತೃತ್ವದಲ್ಲಿ ಜೆ ಡಿ ಎಸ್ನವರು ಸ್ವತಂತ್ರ ಅಭ್ಯರ್ಥಿಗಳು ಎಲ್ಲರೂ ಸೇರಿ ಅವರ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳಿ ಅವಿಶ್ವಾಸ ಮಂಡಿಸಿರುವಂಥ ಕಾರಣ ಕೇಳಿದ್ರೆ ಅವಿಶ್ವಾಸ ಅಷ್ಟೇ ವಿಶ್ವಾಸ ಇಲ್ಲ ಅಂದಮೇಲೆ ಇನ್ನು ಕಾರಣ ಏನು ಹೇಳೋದು ಅಧ್ಯಕ್ಷ ಹೇಳಿದ ಹಾಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಳೀಯ ಸಂಸ್ಥೆಗಳಲ್ಲಿ ಒಂದು ಬಂಡಿಯ ಎರಡು ಎತ್ತಿಗಿದ್ದಂಗೆ ಇರ್ತದೆ ಯಾವತ್ತೂ ಕೂಡ ಬಂಡಿ ಹೋಗಬೇಕಾದ್ರೆ ಎರಡೂ ಸ್ವಲ್ಪ ಭಾಳ ಇಂಪಾರ್ಟೆಂಟ್ ಅದರಲ್ಲಿ ಇಂಬ್ಯಾಲೆನ್ಸ್ ಆದಾಗ ಎಲ್ಲಕ್ಕೂ ಕೂಡ ಒಂದು ಆಫೀಸ್ ಕಂಟ್ರೋಲ್ ತಪ್ಪುತ್ತದೆ ಅಭಿವೃದ್ಧಿ ಕಾರ್ಯಗಳು ಕುಂಠಿತ ಆಗ್ತವೆ ಹಿಡಿತಾ ಇರಲ್ಲ ಸಾರ್ವಜನಿಕ ತೊಂದರೆ ಆಗ್ತದೆ ಮೂಲಭೂತ ಸೌಕರ್ಯಗಳು ಒದಿಸುವಲ್ಲಿ ವಿಳಂಬ ಆಗ್ತದೆ ಟೈಮ್ ಟು ಟೈಮ್ ಏನು ಆಕ್ಷನ್ ಪ್ಲ್ಯಾನ್ಗಳು ಟೆಂಡರ್ಸು ಕರಿಬೇಕು ಇವೆಲ್ಲ ಕೂಡ ವಿಳಂಬ ಆಗ್ತದೆ ಇವೆಲ್ಲದರೂ ಕೂಡ ಫಲಿತಾಂಶವಾಗಿ ಈ ಎಲ್ಲ ಕೂಡ ಒಗ್ಗೂಡಿಸಿ ಇವತ್ತು ಅವಿಶ್ವಾಸ ಮಂಡಿಸಿರುವಂಥದ್ದು ಆಮೇಲೆ ನಮಗೆ ವೈಯಕ್ತಿಕವಾಗಿ ಏನಿಲ್ಲ ವೈಯಕ್ತಿಕವಾಗಿ ಅವ್ರ ಮೇಲೆ ನಮಗೇನೂ ಇಲ್ಲ
ಅವರ ಆರೋಪಗಳಿಗೆ ವೈಯಕ್ತಿಕ ನನ್ನ ಮೇಲೆ ಆರೋಪ ಮಾಡಿದ್ರು ಆರೋಪ ಮಾಡಲಿ ಆರೋಪ ಮಾಡೋ ಸುಲಭ ಜೀರ್ಣ ಮಾಡೋದು ಬಹಳ ಕಷ್ಟ ಕೋಟಿಗೆ ಸೊನ್ನೆ ಇರ್ತದೆ ಎಷ್ಟು ಸೊನ್ನೆ ಅಂತ ಎಣಿಸ್ಬೇಕಲ್ಲ ಈಗ ನಿಮ್ಮ ಜೊತೆ ವಿದೇಶದ ನಾಲ್ಕು ಜನ ಬಂದರು ಈಗ ವಿಧಿ ಉಲ್ಲಂಘನೆ ಆಗಿದೆ ಈಗ ಅವರು ಇದಕ್ಕೆ ಚ್ಯುತಿ ಆಗುತ್ತಲ್ಲ ನಿಮ್ಮ ಜೊತೆ ಬಂದಿದ್ದೆ ಅದಕ್ಕೆ ಅವ್ರ ಪಕ್ಷದವ್ರು ಉತ್ತರ ಕೊಡ್ತಾರೆ ನಾನು ಅದಕ್ಕೆ ಅಥೆಂಟಿಕೇಟೆಡ್ ಅಲ್ವಲ್ಲ ಇವಾಗ ನಮ್ಮ ಪಕ್ಷದಾದರೆ ನಮ್ಮ ಅಧ್ಯಕ್ಷರಿದ್ದಾರೆ ಅದಕ್ಕೆ ಉತ್ತರ ಕೊಡ್ತಾರೆ ಜೆ ಡಿ ಎಸ್ ಅವರು ವಿಧಿ ಉಲ್ಲಂಘನೆ ಆಗಿದೆ ಅಂತ ಕೇಳಿದ್ರೆ ಆ ಸಂಬಂಧಪಟ್ಟಂಥ ಪಕ್ಷದವ್ರು ಇರ್ತಾರೆ ಅವ್ರು ಕೇಳ್ತಾರೆ ಅದಕ್ಕೇನು ಸಬೂಬು ಇರಬೇಕು ಅದಕ್ಕೇನು ಸಮಜಾಯಿಷಿ ಇರಬೇಕು ಅದನ್ನು ಅವ್ರು ಹೇಳ್ತಾರೆ ಸರಿ ಇಷ್ಟೆಲ್ಲ ಬೆಳವಣಿಗೆ ಮುಬಾರಕ್ ಹೋರೆ ಕಾರಣ ಅಂತ ಒಂದು ಟಾಕ್ ಇದೆ ಅದ್ರ ಬಗ್ಗೆ ಹೇಳ್ತೀರ ಇಲ್ಲಿ ನಾ ಆವಾಗಲೇ ನಮ್ಮ ಅಧ್ಯಕ್ಷರು ಹೇಳಿದ್ರು ಇದರಲ್ಲಿ ಮುಬಾರಕ್ ಪ್ರಶ್ನೆ ಆಗಲಿ ಇನ್ನೊಬ್ಬರು ಪ್ರಶ್ನೆ ಆಗಲಿ ಇಲ್ಲ ಇಲ್ಲಿ ಇಲ್ಲಿ ಪ್ರಶ್ನೆ ಇರೋಂಥದ್ದು ನಗರಸಭೆಯಲ್ಲಿ ಏನು ಟೈಮ್ ಟು ಟೈಮ್ ಅನುದಾನ ಬರ್ತಾ ಇದೆ ಏನು ಟೈಮ್ ಟು ಟೈಮ್ ಆಕ್ಷನ್ ಪ್ಲ್ಯಾನ್ಸು ಇಂಪ್ಲಿಮೆಂಟ್ ಆಗಬೇಕು ವರ್ಕ್ಸು ಆ ಡಿಸ್ಚಾರ್ಜ್ ಆಗಬೇಕಂಥ ಡ್ಯೂಟೀಸ್ ಏನಿದೆ ಅದು ಸರಿಯಾದ ಸಮಯಕ್ಕೆ ಆಗ್ತಾ ಇಲ್ಲ ಇವತ್ತು ಸಾರ್ವಜನಿಕರು ನಮ್ಮನ್ನು ಬಹಳ ಗೌರವದಿಂದ ಆರಿಸಿ ಕಳಿಸಿದ್ದಾರೆ ಬಹಳ ನಿರೀಕ್ಷೆ ಇಟ್ಟಿದ್ದಾರೆ ನಮ್ಮ ಮೇಲೆ ಸದಸ್ಯರ ಮೇಲೆ ಅದನ್ನು ಆ ಡ್ಯೂಟೀಸ್ನ ನಾವು ಡಿಸ್ಚಾರ್ಜ್ ಮಾಡಬೇಕಲ್ಲ ಇನ್ ಟೈಮಲ್ಲಿ ಸುಮ್ಮನೆ ವಿಳಂಬ ಮಾಡಿಕೊಂಡು ನಾವು ಕಾಲ ಕಳೆದು ಅವ್ರ ಮೇಲೆ ನಾವು ನಮ್ಮ ಮೇಲೆ ಅವರು ಅಧ್ಯಕ್ಷರ ಮೇಲೆ ಉಪಾಧ್ಯಕ್ಷರು ಉಪಾಧ್ಯಕ್ಷರ ಮೇಲೆ ಅಧ್ಯಕ್ಷರು ಹಾಕ್ಕೊಂಡು ವಿಳಂಬ ಮಾಡಿಕೊಂಡು ಫೈಲ್ ಮೂಮೆಂಟ್ ಡಿಲೇ ಆಗಿಬಿಟ್ರೆ ಆ ಗ್ರ್ಯಾಂಟ್ಸ್ ಇಷ್ಟು ಇಂಥ ಟೈಮಲ್ಲಿ ಅದನ್ನು ಯುಟಿಲೈಸ್ ಮಾಡಬೇಕು ಅಂತ ಒಂದು ಪ್ರಾಪರ್ ಗೈಡ್ಲೈನ್ಸ್ ಇರುತ್ತೆ ಪ್ರಾಪರ್ ಟೈಮ್ ಫಿಕ್ಸ್ ಇರ್ತದೆ ಬೌಂಡ್ ಇರ್ತದೆ ಅದಾಗಿದ್ದಾದ್ಮೇಲೆ ಆದರೆ ಇವತ್ತು ಸರ್ಕಾರದ ಇವತ್ತಿನ ವ್ಯವಸ್ಥೆಯಲ್ಲಿ ಒಂದೊಂದು ಲಕ್ಷ ಕೂಡ ಭಾಳ ಇಂಪಾರ್ಟೆಂಟ್ ಆಗಿದೆ ಅನುದಾನ ಅಂಥದ್ರಲ್ಲಿ ಕೋಟ್ಯಾಂತರ ರೂಪಾಯಿ ಅನುದಾನ ಇವತ್ತು ಸರ್ಕಾರ ಕೊಟ್ಟಿದೆ ನಗರೋತ್ತರದಲ್ಲಿ ಕೊಟ್ಟಿದೆ 40 ಲಕ್ಷ 40 ಕೋಟಿ ಕೊಟ್ಟಿದೆ ಬೇರೆ ಸೇವಿಂಗ್ಸ್ ಇದೆ 14th ಫೈನಾನ್ಸ್ ಸೇವಿಂಗ್ಸ್ ಇದೆ ಎಸ್ ಎಫ್ ಸಿ ಗ್ರ್ಯಾಂಟ್ಸ್ ಇದೆ ಸ್ಪೆಷಲ್ ಗ್ರ್ಯಾಂಟ್ 5 ಕೋಟಿ ಬಂದಿದೆ ಇದನ್ನೆಲ್ಲ ಕೂಡ ಬೇರೆ ಥರ ಅದನ್ನು ಮಿಸ್ಯೂಸ್ ನಿಮ್ಮ ಕೊಟ್ಟಿರುವಂತಹ ಪದವಿಯನ್ನು ಮಿಸ್ಯೂಸ್ ಮಾಡಿಕೊಂಡು ಅದನ್ನು ಡಿಲೇ ಮಾಡಿದ್ರೆ ಏನಾಗುತ್ತೆ ಕುಂಠಿತ ಜನಕ್ಕೆ ಸಾಮಾನ್ಯವಾಗಿ ಅಲ್ಟಿಮೇಟ್ ಆಗಿ ಜನಕ್ಕೆ ತೊಂದರೆ ಆಗೋದು ಆ ಜನಕ್ಕೆ ತೊಂದರೆ ಆಗಬಾರ್ದು ಅಂತ ಈ ನಿರ್ಧಾರ ತೊಗೊಂಡಿದ್ದೀನಿ ಅಷ್ಟೇ ಅವಿಶ್ವಾಸ ಮಂಡನೆ ನಿರ್ಣಯ ಆಗಿತ್ತು ಪಕ್ಷದ ತೀರ್ಮಾನದಂತೆ ಕಾಂಗ್ರೆಸ್ ಪಕ್ಷದ 12 ಜನ ಸದಸ್ಯರು ಸೇರಿ ಇವತ್ತು ಅವಿಶ್ವಾಸಕ್ಕೆ ಸಹಿ ಹಾಕಿದ್ವಿ ನಮ್ಮ ಒಟ್ಟಿಗೆ ಜಾತ್ಯತೀತ ಮನೋಭಾವನೆ ಇರತಕ್ಕಂಥ ಜಾತ್ಯತೀತ ಜನತಾದಳ ಸದಸ್ಯರನ್ನು ಕೂಡ ನಮ್ಮೊಟ್ಟಿಗೆ ಸೇರಿದ್ದಾರೆ ಆಮೇಲೆ ಪಕ್ಷೇತರರಾಗಿದ್ದಿರ್ತಕ್ಕಂಥವ್ರು ಕೂಡ ನಮ್ಮೊಟ್ಟಿಗೆ ಸೇರಿ ನಗರಸಭೆಯಲ್ಲಿ ಅಭಿವೃದ್ಧಿಯ ದೃಷ್ಟಿಯಿಂದ ಎಲ್ಲರೂ ಒಟ್ಟುಗೋಗಬೇಕು ಈಗ ನಡೀತಾ ಇರತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ತೊಳೆದು ಮುಂದೆ ಒಂದಾಗಿ ಹೋಗ್ಬೇಕಂತಕ್ಕಂಥ ದೃಷ್ಟಿಯಲ್ಲಿ ಇಟ್ಕೊಂಡಿತ್ತು ಅವಿಶ್ವಾಸ ಮಂಡನೆಯಾಗಿರ್ತಕ್ಕಂಥದ್ದು ಯಾರಿಗೂ ಆಮಿಷಗಳು ಒಡ್ಡಿಲ್ಲ ಯಾರೂ ಒತ್ತಡಕ್ಕೂ ಮಾಡಿದ್ದಿಲ್ಲ ಎಲ್ಲರೂ ಕೂಡ ಸಂವಿಧಾನದಡಿಯಲ್ಲಿ ಆಯ್ಕೆ ಆಗಿರ್ತಕ್ಕಂಥವ್ರಿಗೂ ಅವ್ರವ್ರದ್ದೇ ಆಗಿರ್ತಕ್ಕಂಥ ಅಭಿವ್ಯಕ್ತಿ ಸ್ವತಂತ್ರಗಳಿಗೆ ಇದ್ದಾವೆ ಯಾರಿಗೂ ಯಾರೂ ಕೂಡ ಅಡ್ಡಿಪಡಿಸಿಲ್ಲ ಅವ್ರವ್ರದ್ದೇ ತೀರ್ಮಾನಗಳಿಂದ ಅವರು ಸರಿ ಹಾಕಿದ್ದಾರೆ ಹಾಗಾಗಿ ಇವತ್ತು ನಾವು ಅವಿಶ್ವಾಸಕ್ಕಷ್ಟೇ ನಾವು ಕೈ ಹಾಕಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಹೇಳ್ತಾ ಇದ್ದರು ನಮ್ಮದೇ ಪಕ್ಷದ ಉಪಾಧ್ಯಕ್ಷನ ಆಯ್ಕೆ ಮಾಡ್ಕೋತೀವಿ ಅಂತ ಆ ಥರದ ದಾರಿಯಲ್ಲಿ ನಾವೆಲ್ಲರೂ ಕೂಡ ಸಾಕ್ತೇವೆ ಒಟ್ಟಿನಲ್ಲಿ ಕೋಲಾರಲ್ಲಿ ಇವತ್ತು ಇರ್ತಕ್ಕಂಥ ವಾತಾವರಣದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಲಿಕ್ಕೆ ಇವತ್ತು ನಾವು ಎಲ್ಲರೂ ಸೇರಿ ನಮ್ಮ ಹಿರಿಯರಾಗಿರ್ತಕ್ಕಂಥ ನಜೀರ್ ಅಹಮದ್ ಸಾಹೇಬರಿಂದ ಹಿಡಿದು ಎಲ್ಲರೂ ಸೇರಿ ಇವತ್ತು ನಮಗೆ ಸಹಕಾರ ಕೊಟ್ಟಿದ್ದಾರೆ ಶಾಸಕರು ಕೂಡ ಬಂದು ನಮ್ಮ ಜೊತೆಯಲ್ಲಿ ಕೂತ್ಕೊಂಡು ಪಕ್ಷದ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ನಾವು ಎಲ್ಲರೂ ಕೂಡ ಸ್ಮರಿಸ್ಕೋಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಯಾರು ನಮಗೆ ಸಹಾಯ ಮಾಡಿದ್ದಾರೋ ಅವ್ರಿಗೆಲ್ಲರೂ ಕೂಡ ನಾವು ವಂದಿಸ್ತೇವೆ ನಿಮ್ಮೊಂದಿಗೆ ನಿಮ್ಮ ದಿ ಕೋಲಾರ್ ನ್ಯೂಸ್ ದಿ ಕೋಲಾರ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ